ಲೋಕಸಭೆ ಚುನಾವಣೆ ದಿನಗಣನೆ ಆರಂಭ ಆಗಿದೆ. 2024 ಮತ್ತೊಮ್ಮೆ ನಾವು 400+ ಸೀಟಲ್ಲಿ ಅಧಿಕಾರಕ್ಕೆ ಬರ್ತೀವಿ ಎನ್ ಡಿ ಎ ಅನ್ನೋದು ನರೇಂದ್ರ ಮೋದಿ ಅವ್ರ ಮಾತು. 370 ಬಿಜೆಪಿನೇ ಗೆಲ್ಲತ್ತೆ ಅನ್ನೋ ಮಾತು. ಆಗಲ್ಲ ಅನ್ನಂಗಿಲ್ಲ, ಯಾಕಂದ್ರೆ ಕಳೆದ ಬಾರಿ 300 ಅಧಿಕ ಸ್ಥಾನವನ್ನು ಬಿಜೆಪಿ ಒಂದು ಗೆದ್ದಿತ್ತು. ನರೇಂದ್ರ ಮೋದಿ ತುಂಬ ಪ್ರಬಲವಾಗಿದ್ದಾರೆ. ಅಪೋಸಿಷನ್ ಎನ್ ಡಿ ಎ ಮೈತ್ರಿಕೂಟ ಅಖಾಡಕ್ಕೆ ಬರೋಕ್ಕೆ ಮುಂಚೆ ಭಾಳಷ್ಟು ವೀಕ್ ಆಗಿದೆ. ನಿತೀಶ್ ಕುಮಾರ್ ಕಿತ್ಕೊಂಡು ಹೋದರು, ಹಿಂಗೆ ಬೇರೆ ಬೇರೆ ಮೈತ್ರಿಕೂಟದ ಎನ್ ಡಿ ಎ ಮೈತ್ರಿಕೂಟದಿಂದ ಒಂದೊಂದಾಗಿ ಖಾಲಿ ಆಗ್ತಾ ಬಂದರು. ಅದು ಅಲ್ಲಿ ಲೆಕ್ಕಾಚಾರ. ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ. 135 ಸ್ಥಾನ ಪಡೆದು ಅತ್ಯಧಿಕ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ. ಬಟ್ ನಮ್ಮ ಕರ್ನಾಟಕ ಭಾಳ ವಿಚಿತ್ರ. ವಿಧಾನಸಭೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲ ಅಂದ್ರೂ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸ್ತಿದ್ದಾರೆ. 2004 ಇವತ್ತಿನವರೆಗೂ ಕಾಂಗ್ರೆಸ್ 2 ಡಿಜಿಟ್ ದಾಟೇ ಇಲ್ಲ. ಆದರೂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡೆತ್ತು ನಾವು 20 ಅಧಿಕ ಸ್ಥಾನ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಬಿಜೆಪಿಗರು ಕಳೆದ ಬಾರಿ 25 ಗೆದ್ದಿದ್ವಿ, ಈ ಬಾರಿ 28 ಗೆಲ್ತೀವಿ ಅಂತ ವಿಜೇಂದ್ರ ಹೇಳ್ತಿದ್ದಾರೆ. ಅದು ಆ ಕಡೆಗೆ ಇರಲಿ, ನಾನೀಗ ತುಮಕೂರಲ್ಲಿ ಇದ್ದೀನಿ. ತುಮಕೂರು ಪಾಲಿಟಿಕ್ಸ್, ತುಮಕೂರು ಬಿಜೆಪಿಯ ಭದ್ರಕೋಟೆ, ಕಾಂಗ್ರೆಸ್ ಕೂಡ ಇಲ್ಲಿ ಗೆಲ್ತಾ ಬಂದಿದೆ. ಆದರೆ ಈ ಬಾರಿ ತುಮಕೂರು ಮತ್ತೊಮ್ಮೆ ಬಿಜೆಪಿ ಗೆಲ್ಲತ್ತೆ, ರಾಜ್ಯದಲ್ಲಿ 28 ಗೆಲ್ಲತ್ತೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ, 400 ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ನನ್ನ ಜೊತೆ ಹೇಳ್ತಿದ್ದಾರೆ. ಬಿಜೆಪಿ ಹಿರಿಯ ನಾಯಕ, ಹೈಂದ ವರ್ಗದ ದೊಡ್ಡ ನಾಯಕ ಉಲಿ ನಾಯಕರಿಗೆ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನು ಸಮಾಚಾರ, ಹೇಗಿದ್ದೀರಿ? ಫೈನ್ ಇದ್ದೀನಿ ಸರ್. ಬರೀದಿರ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿದ್ರೆ ಅಹಿಂದ ವರ್ಗದಲ್ಲಿ ಆ ಕಡೆ ಚಿಕ್ಕಬಳ್ಳಾಪುರ ಆ ಭಾಗಕ್ಕೆ ಬಂದಾಗ ಜಾಲಪ್ಪನವರು, ಅದನ್ನು ಹೊರತುಪಡಿಸಿದ್ರೆ ನಿಮ್ಮ ಜಿಲ್ಲೆನಲ್ಲಿ ನೀವೇ ದೊಡ್ಡ ನಾಯಕರಾಗಿದ್ದೀರಿ. ಈಗ ಮತ್ತೆ ಲೋಕಸಭೆ ಚುನಾವಣೆ, ಬಿಜೆಪಿ ಗೆಲ್ಲತ್ತೆ ತುಮಕೂರು, 28 ಗೆಲ್ತೀವಿ, 400 ಅಧಿಕ ಸ್ಥಾನ ನರೇಂದ್ರ ಮೋದಿ ಗೆಲ್ತಾರೆ, ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದೀರಿ. ನೀವು ಕೂಡ ಈ ಸರಿ ಚುನಾವಣೆ ತುಮಕೂರಿಂದ ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಕ್ಕೆ ಹೊರಟಿದ್ದೀರಿ. ಏನು ಹಿಂಗೆ ಲೋಕಸಭೆ ಮೇಲೆ ಕಣ್ಣು? ಖಂಡಿತವಾಗಿ ಈ ಸಲ ನಾವು ರಾಷ್ಟ್ರದ ವಿಚಾರ ಮಾತಾಡಿದರೆ ಖಂಡಿತ ಬಿ ಜೆ ಪಿ 370 ಜಾಸ್ತಿ ಖಂಡಿತವಾಗಿ ಆರಿಸಿ ಬರ್ತಾ ಇದೆ. ಎನ್ ಡಿ ಎ 400 ಅದು ಅಧಿಕ ಸಂಖ್ಯೆಯಲ್ಲಿ ಬರೋದು ನಮ್ಮೆಲ್ಲ ಲೀಡರ್ಸ್ ಕನಸಾಗಿದೆ, ಅದು ಖಂಡಿತವಾಗಿ ಏರಿರ್ತದಂತ ನಮ್ಮದಾದ್ರ ಭಾವನೆ ಇದೆ. ಪ್ರಾಬಲ್ ಇದಕ್ಕೆ ಮುಖ್ಯ ಕಾರಣ ಎನ್ ಡಿ ಎ ಇಂಡಿಯಾ ಅಂತೇನು ಒಕ್ಕೂಟ ಪ್ರಾರಂಭ ಮಾಡಿದೆ, ಅದು ದಿನ ವೀಕ್ ಆಗ್ತಾ ಇದೆ. ಮುಖ್ಯವಾಗಿ ಈ ಸಲ ನಮಗೆ ಮೊದಲು ಸಲ ಮತದಾರರು ಬಿ ಜೆ ಪಿ, ಹಿಂದುತ್ವ, ರಾಷ್ಟ್ರೀಯವಾದ, ನರೇಂದ್ರ ಮೋದಿ, ಇದರ ಬಗ್ಗೆ ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಮೊದಲು ಮತದಾರರು ಈ ಸಲ ನಮಗೆ 80% ವೋಟ್ ಹಾಕ್ತಾರೆ ಅನ್ನೋ ಭರವಸೆ ನಮಗಿದೆ. ಯುವಕರು ನಿಮ್ಮ ಪರವಾಗಿದ್ದಾರೆ, ಯುವಕರು ನಮ್ಮ ಪರವಾಗಿದೆ. ಭಾಳ ಆಶ್ಚರ್ಯ ಉಲಿ ನಾಯಕರವರೇ, ನಾನು ಆಗಲೇ ಹೇಳಿದೆ, ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು, ಚಿಕ್ಕಬಳ್ಳಾಪುರ ಕೋಲಾರದಾಗೆ ಜಾಲಪ್ಪನವರು, ನಿಮ್ಮ ಜಿಲ್ಲೆಯಲ್ಲಿ ನೀವೇ ಅಹಿಂದ ವರ್ಗದ ಒಂದು ಲೆಕ್ಕಾಚಾರದಲ್ಲಿ ನಾಯಕರಾಗಿದ್ದು. ಈಗ ಮತ್ತೆ ಈ ಸನ್ನಿವೇಶದಲ್ಲಿ ಲೋಕಸಭಾ ಗೆಸ್ಟ್ ನಾನು ಕೂಡ ಇದ್ದೀನಿ, ನಾನು ಆಸ್ಪಿರೆಂಟ್, ನನಗೂ ಅವಕಾಶ ಕೊಡಿ ಅಂತ ಕೇಳ್ತಿದ್ದೀರಿ, ಯಾಕೆ ಲೋಕಸಭೆಗೆ ಹೋಗಬೇಕು ಅಂತ ಅನಿಸಿದೆ ತಮಗೆ? ಖಂಡಿತವಾಗಿ ಲೋಕಸಭೆಗೆ ನಾನು ಹೋಗ್ಕಂತ ಆಸೆ ಇದೆ. ಇದು ಈಡೇರ್ತದ ಅನ್ನೋ ಭಾವನೆ ನನಗಿದೆ. ಬಹುತರ ರಾಜಕೀಯ ಪಕ್ಷಗಳು ಈ ಬಗ್ಗೆ ಜಾಸ್ತಿ ಚಿಂತನೆ ಮಾಡಿಲ್ಲ. ನಾವು 96 ಒಂದು ವಿಷಯ ನಾವು ನೆನಪು ಮಾಡಿಕೊಂಡ್ರೆ, ಭಾಸ್ಕರಪ್ಪನವ್ರದ್ದು, ಭಾಸ್ಕರಪ್ಪನವ್ರು ತುಮಕೂರಿಂದ ಗೆದ್ದಿದ್ದರು, ಚಿತ್ರದುರ್ಗದಿಂದ ಕೋದಂಡರಾಮಯ್ಯನವ್ರು ಗೆದ್ದಿದ್ದರು, ಚಿಕ್ಕಬಳ್ಳಾಪುರದಿಂದ ನಮ್ಮ ಜಾಲಪ್ಪನವ್ರು ಗೆದ್ದಿದ್ದರು. ಅಂದರೆ ಹಿಂದುಳಿದ ವರ್ಗದ ಜನಾಂಗಕ್ಕೆ ಅವಕಾಶ ಕೊಟ್ಟರೆ ಜನರು ಇವ್ರನ್ನ ಕೈ ಹಿಡಿತಾರೆ, ಆ ಪಕ್ಷಕ್ಕೆ ಜಯ ಆಗತ್ತೆ. ಈ ಸಲ ನಮ್ಮ ಪಕ್ಷ ಸಹಿತ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಜನಾಂಗಗಳನ್ನು ಒಲಿಸೋದ್ರ ಜೊತೆ, ಅದು ರಾಷ್ಟ್ರೀಯತ್ವ ಇರ್ಬೋದು, ಹಿಂದುತ್ವ ಇರ್ಬೋದು, ಅಥವಾ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥದ್ದಿರ್ಬೋದು, ಅದರ ಜೊತೆಯಲ್ಲಿ ಎಸ್ ಸಿ ಎಸ್ ಟಿ ಜೊತೆ ಹಿಂದುಳಿದ ವರ್ಗದ ನಾಯಕರುಗಳಿಗೆ, ಈ ವರ್ಗದ ಜನರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದನ್ನು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ದೇವೆ. ಅದೇ ಮುಂದುವರೆದ ಭಾಗವಾಗಿ ತುಮಕೂರಿಗೆ ಸಹಿತ ಈ ಸಲ ನಮ್ಮ ಪಕ್ಷದ ವತಿಯಿಂದ ಹಿಂದುಳಿದವರಿಗೆ ಕೊಡ್ತಾರೆ ಅನ್ನೋ ಭರವಸೆ ನನಗೆ ಸ್ವಂತಕ್ಕಾಗಿದೆ. ಎಸ್ ಹೌದು, ನೀವು ಲೆಕ್ಕಾಚಾರ ಹೇಳಿದ್ರಿ, ಭಾಸ್ಕರಪ್ಪ ಅವ್ರ ನಂತರ ಇಲ್ಲಿ ಒಕ್ಕಲಿಗ ಅಥವಾ ಲಿಂಗಾಯತ, ಬಸವರಾಜು ಅಥವಾ ಮುದ್ದನ್ಮೇಗೌಡರು, ಈ ಲಾಜಿಕಲೇ ಚುನಾವಣೆ ಆಗ್ತಾ ಬಂದಿರೋದು. ಬಿಜೆಪಿ ಬಸವರಾಜ್ ಅವರು ಕಾಂಗ್ರೆಸ್ಸಿಂದ ಗೆಲ್ತಿದ್ರು, ಬಿಜೆಪಿನ ಗೆಲ್ತಿದ್ದಾರೆ. ಮುದ್ದನ್ಮೇಗೌಡರು ಕಾಂಗ್ರೆಸ್ಸಿಂದ ಚುನಾವಣೆಯನ್ನು ಗೆದ್ದಿದ್ದಾರೆ 14 ಲೋಕಸಭೆಯಲ್ಲಿ. ತುಮಕೂರು ಜಿಲ್ಲೆ ಬಂದಾಗ 11 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಲೋಕಸಭಾ ಕ್ಷೇತ್ರಕ್ಕೆ 8, ಕುಣಿಗಲ್ಲು ಗ್ರಾಮಾಂತರ ಸೇರುತ್ತೆ, ಶಿರಾಪ ಅವಗಡ ದುರ್ಗಕ್ಕೆ ಸೇರುತ್ತೆ. ಅಹಿಂದ ವರ್ಗದ ಮತ ಹೆಚ್ಚಾಗಿದೆ. ಹೌದು, ಅಯ್ಯಗ್ರಿಗೆ ನೀವು ಹೇಳಿದ್ರಿ, ಜಾಲಪ್ಪನವ್ರು ಅಲ್ಲಿ ಗೆದ್ದಿದ್ರು ಚಿಕ್ಕಬಳ್ಳಾಪುರದಲ್ಲಿ, ಕೋದಂಡರಾಮಯ್ಯ ದುರ್ಗದಲ್ಲಿ ಗೆದ್ದಿದ್ರು, ಆಗಿನ್ನು ಮೀಸಲು ಕ್ಷೇತ್ರ ಆಗಿರಲಿಲ್ಲ ದುರ್ಗ. ನಿಮ್ಮಲ್ಲಿ ಭಾಸ್ಕರಪ್ಪನವ್ರು ಗೆದ್ದಿದ್ರು 96 ಚುನಾವಣೆ ಅಂತ,
ಸೊ ಅದಾದ್ಮೇಲೆ ಯಾಕೆ ಅವಕಾಶಗಳಾಗಲಿಲ್ಲ ಕ್ಯಾಲ್ಕುಲೇಷನ್? ಬಟ್ ಈಗ ನರೇಂದ್ರ ಮೋದಿ ಅವಕಾಶ ಕೊಡ್ತಾರೆ ಅನ್ನೋ ಭರವಸೆನಾ? ಖಂಡಿತ ಖಂಡಿತ ಇದೆ. ನಮ್ಮ ಜಿಲ್ಲೆ ತೆಗೆದುಕೊಂಡ್ರೆ ನಾವು ಟೋಟಲ್ ಆಗಿ 28 ಲಕ್ಷ ಜನ ಇದ್ರು ಸಹಿತ ಈ 8 ಸೆಗ್ಮೆಂಟ್ನಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸ್ಗಳು ಸುಮಾರು 16 ಲಕ್ಷದಷ್ಟು ವೋಟರ್ಸ್ ಇದ್ದಾರೆ. ಓಕೆ, ಈ 16 ಲಕ್ಷದೊಳಗೆ ಎಲ್ಲ ಸಬ್ ಕ್ಯಾಸ್ಟ್ಗಳನ್ನ ಕೊಡ್ಕೊಂಡು ಒಕ್ಕಲಿಗರೊಂದು 3-3.5 ಲಕ್ಷ ಇರ್ಬೋದು. ಎಲ್ಲ ಸಬ್ ಕ್ಯಾಸ್ಟ್ಗಳನ್ನ ಹಿಡ್ಕೊಂಡು ಲಿಂಗಾಯತರು 3-3.5 ಲಕ್ಷ ಇರ್ಬೋದು. ಆದರೆ ಹಿಂದುಳಿದ ವರ್ಗದ ಜನರೇ ಸುಮಾರು 6-7 ಲಕ್ಷ ಜನ ಇದ್ದಾರೆ. ಅವರಿಗೆ ನಾವು 96 ಭಾಸ್ಕರಪ್ಪನವರ ಸಮಯದಲ್ಲಿ ಇಷ್ಟು ಜಾಗೃತಿ ಇರಲಿಲ್ಲ. ಈ ಅಹಿಂದ ಮೂಮೆಂಟು, ಸಿದ್ದರಾಮಯ್ಯ ಮೂಮೆಂಟುಗಳು ಇವುಗಳ ಕಾರಣದಿಂದಾಗಿ ಅಥವಾ ಜನರೇ ಜಾಗೃತ ಆದ ಕಾರಣದಿಂದಾಗಿ ಕಳೆದ 15 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರ ಬಗ್ಗೆ ಒಂದು ಭಾವನೆ ಇದೆ. ಅವರು ಹೊರಗೆ ಮಾತನಾಡುವಂಥದ್ದು ಕಡಿಮೆ. ಈ ರಾಜಕೀಯವಾಗಿ ನಮಗೆ ಒಂದು ಸ್ಥಾನ ಕೊಡಿ ಅಂತ ದೊಡ್ಡ ಕೂಗು ಹಾಕಿ ಕೇಳುವಂಥದ್ದು ಕಡಿಮೆ ಇದೆ. ಆದರೆ ಒಂದು ಅವಕಾಶ ಸಿಕ್ಕರೆ ಈ ಜನ ಒಂದು 80-90% ಜನ ಹಿಂದುಳಿದ ವರ್ಗದವನ ನಾಯಕನಿಗೆ ಮತ ಹಾಕ್ತಾರೆ. ಆ ದೇಶದಿಂದ ಇಲ್ಲಿ BJP ಪಕ್ಷ ಏನಾದರೂ ನನ್ನಂಥ ಒಂದು ಹಿಂದುಳಿದ ವರ್ಗದವನಿಗೆ ಕೊಟ್ಟರೆ ಯಾವುದೇ ಪಕ್ಷ ನೋಡಲಾರದೆ ಇವರೆಲ್ಲರೂ ಹಿಂದುಳಿದ ವರ್ಗದ ನಾಯಕನಿಗೆ ಮತ ಹಾಕ್ತಾರೆ. ಅದರ ಜೊತೆ ಜೊತೆಯಲ್ಲಿ BJP ಪಕ್ಷದಲ್ಲಿ ಈಗ ಎಲ್ಲರ ವಾಡಿಕೆಯಂತೆ ಲಿಂಗಾಯತ ಸಮುದಾಯ BJP ಜೊತೆ ಇದೆ, ಯಡಿಯೂರಪ್ಪನವ್ರ ಜೊತೆ ಇದೆ, ವಿಜೇಂದ್ರ ಅವ್ರ ಜೊತೆ ಇದೆ ಅನ್ನುವಂಥ ಭಾವನೆ ನಮ್ಮೆಲ್ಲರಿಗಿದೆ. ಅದು ಖಂಡಿತನೂ ಸತ್ಯನೂ ಇದೆ. JDS ಅದರ ಜೊತೆ ಜೊತೆಯಲ್ಲಿ ಈಗ JDS ಒಂದು ಮೈತ್ರಿ ಇದೆ. ಇದು JDS ಒಂದು ಸ್ಟ್ರಾಂಗ್ ಪ್ಲೇಸ ಇಲ್ಲಿ. ನಮಗೆ ಲಾಸ್ಟ್ ಪಾರ್ಲಿಮೆಂಟ್ನೊಳಗೆ ನೋಡಿದರೆ ಅಥವಾ ಆ ಪಾರ್ಲಿಮೆಂಟ್ ಸೆಗ್ಮೆಂಟ್ನೊಳಗೆ ವಿಧಾನಸಭೆಗಳು ನೋಡಿದರೆ JDS ಮತ ಜಾಸ್ತಿ ತಗೊಂಡಿದೆ. ನಾನು ಕಳೆದ ಬಾರಿ JDSನಿಂದ MLC ಆಗಿದ್ದೆ. ಸುಮಾರು 6-7 ವರ್ಷ JDSನ ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಆ ಎಲ್ಲರ ಹಿರಿಯರ ಒಡನಾಟ ಮತ್ತು ಮುಖ್ಯವಾಗಿ ಕಾರ್ಯಕರ್ತರ ಒಡನಾಟ ಭಾಳ ಚೆನ್ನಾಗಿತ್ತು. ಇಂದು ಆ ಸಂಬಂಧ ಯಾವುದೇ ಚ್ಯುತಿ ಆಗಿಲ್ಲ. ಹೀಗಾಗಿ ನಾವು BJP ಮತ್ತು ಜನತಾದಳ ಒಂದುಗೂಡಿದ್ದರಿಂದ ಆ ಎಲ್ಲ ಕಾರ್ಯಕರ್ತರು ನಮ್ಮಂಥವ್ರಿಗೆ ಖಂಡಿತವಾಗಿ ಸಪೋರ್ಟ್ ಮಾಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ, ಚುನಾವಣೆ ಬಂದಾಗ ಮತ ಹಾಕ್ತಾರೆ ಗೆಲ್ಲಿಕ್ಕೆ. ನೀವು ಹೇಳ್ತಿರೋ ಲಾಜಿಕ್ ನೋಡಿದ್ರೆ ಒಕ್ಕಲಿಗರ ಪಕ್ಷ JDS ಅಂತ, ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಬೆನ್ನಿಗಿದೆ BJP ಅಂತ, ಆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡೋದಕ್ಕಿಂತ ಅಹಿಂದ ಸಮುದಾಯಕ್ಕೆ ಕೊಟ್ಟರೆ ಇನ್ನೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಬಹುದು ಅಂತ ಹೇಳಿ. ಖಂಡಿತ ಖಂಡಿತ ಇದು ಲಾಜಿಕಲ್ಲೂ ಹೌದು, ಪ್ರಾಕ್ಟಿಕಲ್ಲೂ ಹೌದು, ಇದು ನನ್ನ ಅನುಭವನೂ ಹೌದು.